ಅಣ್ಣ ಹತ್ರಕ್ಕೆ ಬನ್ನಿ 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 ನಾನು ಸರ್ ನಿಂದ್ರಿ ನಮಸ್ಕಾರ ಸ್ವಾಭಿಮಾನಿ ಕನ್ನಡಿಗರೇ ಬನ್ನಿ ಸ್ವಾಭಿಮಾನಿ ಕನ್ನಡಿಗರೇ ನಮಸ್ಕಾರ ನಾನು ಜ್ಞಾನ ಸಿಂಧು ಸ್ವಾಮಿ ಮಾತಾಡ್ತಾ ಇದ್ದೀನಿ ನಾವು ಸಂಜೆ 5:30 6 ಗಂಟೆಯಲ್ಲಿ ಒಂದು ಲೈವ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ವಿ ನನ್ನ ಫೋನ್ ಕೂಡ ಆಫ್ ಆಗೋಯ್ತು ತಕ್ಷಣವೇ ಮತ್ತು ಗದಗದಲ್ಲಿ ಅದೆಲ್ಲವೂ ಕೂಡ ಲೈವ್ ಆಗಿದೆ ನೀವು ಗದಗ ಪೇಜ್ನಲ್ಲಿ ಆಗಿರುವಂತಹ ಬೆಳವಣಿಗೆಯನ್ನ ನೀವು ನೋಡ್ಬೋದು ಇಲ್ಲಿ ನೀಲಪ್ಪ ಮತ್ತು ನಮ್ಮ ಸಂಗಡಿಗರು ವೆಂಕಟೇಶ್ ಅನ್ನೋರು ನೆನ್ನೆ ಅದು ಹಿನ್ನೆಲೆಯನ್ನ ಹೇಳ್ತಾ ಇದ್ದೀನಿ ನಾನು ಪ್ರಶಾಂತ್ ಅನ್ನೋರು ಬನ್ನಿ ಪ್ರಶಾಂತ್ ಅವರು ಬನ್ನಿ ಪ್ರಶಾಂತ್ ಅನ್ನೋರು ಬನ್ನಿ ಇಲ್ಲಿ ಪ್ರಶಾಂತ್ ಅನ್ನೋರು ನೆನ್ನೆ ಒಂದು ಪೊಲೀಸು ಹೆಲ್ಮೆಟ್ ಹಾಕೊಂಡಿರಲಿಲ್ಲ ಮತ್ತು ಅವರು ಏನೋ ಗಾಡಿ ಏನು ನಂಬರ್ ಮುಂದೆ ಬನ್ನಿ ಸರ್ ನಂಬರ್ ಬಿಡಿ ನಂಬರ್ ತಪ್ಪಾಗಿ ಬರ್ಸಿದ್ದಾರೆ ಅಂತೇಳಿ ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ ಪೊಲೀಸ್ ಅವರು ಇನ್ಸ್ಪೆಕ್ಟರ್ ಹೆಸರೇನು ಮೇಡಮ್ ಸವಿತಾ ಮೇಡಮ್ ಅವರು ಹಾಕಿದ್ದಾರೆ ನಂತರ ಇವರು ಮೇಡಮ್ ನಾವು ಕೋರ್ಟಲ್ಲಿ ಕಟ್ತೀವಿ ಅಂತ ಇವ್ರು ಹೇಳಿದ್ದಾರೆ ಇಲ್ಲ ಕೋರ್ಟಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಸರಿ ಅಂತ ಹೇಳ್ಬಿಟ್ಟು ಇವರು ಏನೋ 1,000 ರೂಪಾಯಿ ಇತ್ತು ಫೈನ್ ಅನ್ನ ಕಟ್ಟೋಕೆ ನಂತರ ದುಡ್ಡಿಲ್ಲ ಅಂದಾಗ ಇಲ್ಲ ನೀವು ಪೊಲೀಸ್ ಏನೋ ಮಿಸ್ಬಿಹೇವಿಯರ್ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಇವರು ಅದಕ್ಕೆ 2,000 ರೂಪಾಯಿ ಫೈನ್ ಅನ್ನ ಹಾಕಿದ್ದಾರೆ ನಂತರ ಇವತ್ತು ನಾವು ಕರುನಾಡು ಕಟ್ಟೋಣ ಯಾತ್ರೆಯನ್ನ ಅವರು ಫೋನ್ ಪೇ ಮೂಲಕ ಕೂಡ ಮಾಡಿಬಿಟ್ಟಿದ್ದಾರೆ ಕರುನಾಡು ಕಟ್ಟೋಣ ಯಾತ್ರೆ ಮೂಲಕ ನಾವು ಬಂದ್ವಿ ಬಂದಿದ್ದಾಗ ಸಂಜೆ ನಮ್ಮ ಇನ್ನ ಬೇರೆ ಸಂಗಡಿಗರು ನಾವು ಕರುನಾಡು ಕಟ್ಟೋಣ ಯಾತ್ರೆ ಮಾಡ್ತಾ ಇದ್ವಿ ನಮ್ಮ ಬೇರೆ ಸಂಗಡಿಗರು ಯಾಕೆ ಮೇಡಮ್ ಈ ತರದ್ ಮಾಡಿದಿರಿ ಅಂತ ಹೇಳಿ ಒಂದು ಗದಗ ಪೇಜಲ್ಲಿ ಲೈವ್ ಮಾಡಿದ್ದಾರೆ ನಂತರ ನೀವೆಲ್ಲರೂ ಕೂಡ ನಮ್ಗೆ ಪೊಲೀಸು ಏನೋ ಪೊಲೀಸ್ ಡ್ಯೂಟಿ ಮಾಡೋದಕ್ಕೆ ನೀವು ಇದನ್ನ ಮಾಡ್ತಾ ಇದ್ದೀರಾ ಅಂತೇಳಿ ನಮ್ಮ ಇವ್ರ ಜೊತೆ ಮಾತುಕತೆ ನಡೆಸ್ತಾ ಇತ್ತು ನಾವು ಅದನ್ನ ನೋಡಿ ನಾನು ಅಲ್ಲಿ ನಾವು ಜೋಸೆಫ್ ಮತ್ತು ಸಂಗಡಿಗರು ಕರುನಾಡು ಕಟ್ಟೋಣ ಯಾತ್ರೆಯಿಂದ ನಮ್ಮ ಇನ್ನೂ ಸಂಗಡಿಗರು ಯಾರು ಅಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡ್ತಾ ಇದ್ರು ಲೈವ್ ಅಲ್ಲಿಗೆ ಬಂದ್ವಿ ಭೇಟಿ ಕೊಟ್ವಿ ಅಲ್ಲಿ ಮೇಡಮ್ ಅವರು ಬನ್ನಿ ಪೊಲೀಸ್ ಸ್ಟೇಷನ್ಗೆ ಅಂತ ಕರೆದ್ರು ಸರಿ ನಮ್ಮ ಸಂಗಡಿಗರು ಕೂಡ ಹೇಳಿ ನಮ್ಮ ಕಾರ್ಯಕರ್ತರು ಮತ್ತು ಸೈನಿಕರು ಬರ್ರಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಮೇಡಮ್ ಕರೀತಿದ್ದಾರೆ ಅಂತೇಳಿ ನಾವು ಅವರ ಪೊಲೀಸ್ ಸ್ಟೇಷನ್ಗೆ ಕರೆಯೋಕ್ಕೆ ಪ್ರಯತ್ನ ಪಟ್ಟರು ಹಾಗಾಗಿ ನಾನು ಅವರ ಪೊಲೀಸ್ ಸ್ಟೇಷನ್ಗೆ ಹೋಗಲಿಲ್ಲ ನಾವು SP ಕಚೇರಿಗೆ ಹೋದ್ವಿ SP ಕಚೇರಿಗೆ ಹೋಗಿ ನಮಗಾಗಿರುವಂಥ ಅನ್ಯಾಯವನ್ನು ಮತ್ತು ಅವರು ತೆಗೆದುಕೊಂಡಿರೋದ ಹಣವನ್ನು ಏನು ಫೋನ್ ಪೇಯಲ್ಲಿ ಮೂಲಕ ತೆಗೆದುಕೊಂಡಿದ್ರು ಲಂಚವನ್ನು ತೆಗೆದುಕೊಂಡಿದ್ರು ಅದನ್ನು ನಾವು ಇದನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ರೆಪ್ರೆಸೆಂಟಿವ್ ಮಾಡೋಕೆ ಹೋದ್ವಿ ಆಗ ಸುಮಾರು ಒಂದು 50ಕ್ಕೂ ಅಧಿಕ ಜನ ಪೊಲೀಸ್ ಅವರು ಬಂದರು ಪೊಲೀಸ್ ಅವರು ಬಂದು ನಾವು SPಗೆ ರೆಪ್ರೆಸೆಂಟಿವ್ ಮಾಡೋಕೆ ಬಂದಿದ್ದೀವಿ ನಾನು ಎಕ್ಸ್ಪೆಷಲಿ ತುಮಕೂರಿಂದ ಬಂದಿದ್ದೀನಿ ನಾನು ಇವತ್ತು ಬಂದಿದ್ದೀನಿ ಜೋಸೆಫ್ ಅವರು ಕೂಡ ಇವತ್ತಿದ್ದಾರೆ ಮಂಜುನಾಥ್ ಕೂಡ ಇದ್ದಾರೆ ನಾವು ಪೊಲೀಸಿಗೆ ರೆಪ್ರೆಸೆಂಟಿವ್ ಮಾಡ್ತೀವಿ ನಿಮಗೆ ಕಾನೂನು ಏನು ಅಡಚಣೆ ಉಂಟು ಮಾಡಿರೋದು ಸತ್ಯ ಆಗಿದ್ರೆ ನೀವು ಯಾರಿಗೆ ಅವರು ಇದಾಗಿದೆಯೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ ಆದರೆ ಅವ್ರು ಯಾವುದಕ್ಕೂ ಕೂಡ ರೆಡಿ ಇರಲಿಲ್ಲ ಅವರು ಉದ್ವೇಗದಿಂದ ವರ್ತಿಸ್ತಾ ಇದ್ರು ಮತ್ತು ನಾವೇನಾದರೂ ಮಿಸ್ಬಿಹೇವ್ ಮಾಡಲಿ ಅಂತ ಅವರು ಪ್ರಯತ್ನ ಪಡ್ತಾ ಇದ್ರು ಆದರೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಘನತೆಯಿಂದ ವರ್ತಿಸಿದ್ರು ಆರಾಮಾಗಿ ಕೂಲಾಗಿ ಇದ್ರು ಮತ್ತು ಅವರ ಕೇಳಿದ್ದಕ್ಕೆ ನೀಟಾಗಿ ಆರಾಮಾಗಿ ಉತ್ತರವನ್ನು ಕೊಡ್ತಾ ಇದ್ವಿ ನಾವು ಹಾಗಾಗಿ ಅಲ್ಲಿ ಏನು ಆಗಲಿಲ್ಲ ಅಡಚಣೆಗಳು ಆದರೆ SP ಆಫೀಸಲ್ಲಿ ನಮ್ಗೆ ರೆಪ್ರೆಸೆಂಟಿವ್ ಮಾಡೋಕೆ ಬಿಡಲಿಲ್ಲ ಅವರೆಲ್ಲರನ್ನೂ ಕೂಡ ನಮ್ಮೆಲ್ಲರನ್ನೂ ಕರ್ಕೊಂಡು ಅವರ ವೆಹಿಕಲ್ಗಳಲ್ಲಿ ಹತ್ತಿಸ್ಕೊಂಡು ಸೀದಾ ಅವರು ನಮ್ಮ ವೆಹಿಕಲ್ಗಳನ್ನು ಸೀಸ್ ಮಾಡಿದ್ರು ನನ್ನ ಕರುನಾಡು ಕಟ್ಟೋಣ ಯಾತ್ರೆ ಮತ್ತೆ ಇನ್ನೊಂದು ವೆಹಿಕಲ್ ನಾನು ಎರಡೂ ಕೂಡ ಅವ್ರಿಗೆ ಚಾವಿಯನ್ನು ಇಸ್ಕೊಂಡು ಗಾಡಿ ಎತ್ಕೊಳ್ಳಿ ನೀವು ಅಲ್ಲೇ ಕಂಪ್ಲೇಂಟ್ ಕೊಡಿರಿ ಅಂತೇಳಿ ಕರ್ಕೊಂಡು ಬಂದರು ನಂತರ ನಾವು ಲಾಯರ್ಗಳಿಗೆಲ್ಲ ಫೋನ್ ಮಾಡಿ ಕರೆದ್ವಿ ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಯವ್ರಿಗೂ ಕೂಡ ನಾನು ಇದನ್ನು ತಿಳಿಸಿದೆ ನಾನು ಕೂಡ SP ಅವ್ರ ಜೊತೆ ಮಾತಾಡಿದೆ ಈ ಥರದ್ದು ಆಗಿದೆ ಸಿಚುಯೇಷನ್ನು ಈಗ ನಮ್ಮನ್ನು ಕೂಡ ಕರ್ಕೊಂಬಂದಿದ್ದಾರೆ ನನ್ನೂ ಕೂಡ ಸುಳ್ಕೇಸಲ್ಲಿ ಹಾಕೋದ್ರಲ್ಲಿ ಇವರು ಇದನ್ನು ಮಾಡ್ತಾ ಇದ್ದಾರೆ ಅಂತ ನಾನು SP ಅವರಿಗೆ ಹೇಳಿದೆ ಹಾಗಾಗಿ ನಮ್ಮ ಕಡೆಯಿಂದ ತಪ್ಪಾಗಿ ಮೇಡಮ್ ಅವ್ರಿಗೆ ನಾನು ಇವಾಗಲೂ ಇದನ್ನೇ ಹೇಳ್ತೀನಿ ಅಲ್ಲೂ ಇದೇ ಹೇಳಿದ್ದೀನಿ ನಮ್ಮ ಕಾರ್ಯಕರ್ತರ ಮುಂದೆ ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿ ಮೇಡಮ್ ಅವರು ಕೆಲಸ ಮಾಡಬೇಕಾದ್ರೆ ಅಡ್ಡಿ ಉಂಟಿ ಮಾಡಿದರೆ ಅವರು ಕೇಸನ್ನು ಮಾಡಲಿ ನಮ್ಮ ಕಡೆಯವರು ವಿಡಿಯೋ ಮಾಡಿದರೆ ಯಾಕೆ ಅನ್ಯಾಯ ಆಗಿರೋದನ್ನ ಪ್ರಶ್ನೆ ಕೇಳೋದಕ್ಕೆ ಮಾಡಿದರೆ ಅದು ಸತ್ಯ ಹಾಗಾಗಿ ಇವಾಗ ಅಲ್ಲಿ ಒಂದು ಮಾತುಕತೆ ಮೂಲಕ ಎಲ್ಲ ಆಗಿದ ಮೇಲ್ಕ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದವ್ರ ಎಲ್ಲರೂ ಹೊರಗಡೆ ಇವತ್ತು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನೀಲಪ್ಪ ಆಗಿರ್ಬೋದು ಅಥವಾ ನಮ್ಮ ವೆಂಕಟೇಶ್ ಮೇಲೆ ಆಗಿರ್ಬೋದು ಅವರು ಒಂದು ದ್ವೇಷದ ವಾತಾವರಣದಲ್ಲಿ ಇದ್ದಾರೆ ಅವರು ಅವ್ರ ಮೇಲೆ ಕೇಸನ್ನು ಹಾಕ್ಬೋದು ಅಂತ ನನಗೆ ಅನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ನಾಜೋಕಿನಿಂದ ಹೇಗೆ ವಿಡಿಯೋ ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ಹೈಯರ್ ಅಫೀಷಿಯಲ್ಗೆ ತಲುಪಿಸ್ಬೇಕು ಮತ್ತು ಅದನ್ನು ಕೂಡ ನಾವು ಈಗ ಚರ್ಚೆ ಮಾಡಿ ಅವ್ರಿಗೂ ಕೂಡ ಹೇಳಿದ್ದೀವಿ ಹಾಗಾಗಿ ಬಂಧುಗಳೇ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಭ್ರಷ್ಟಾಚಾರದ ವಿರುದ್ಧ ಪಾರದರ್ಶಕವಾದ ಆಡಳಿತವನ್ನು ತರೋದಕ್ಕೆ ಪೊಲೀಸರ ಅನ್ಯಾಯಗಳನ್ನ ಮೆಟ್ಟಿ ನಿಲ್ಲೋದಿಕ್ಕೆ ದೌರ್ಜನ್ಯಗಳನ್ನ ಮೆಟ್ಟಿ ನಿಲ್ಲೋದಿಕ್ಕೆ ನಾವು ಕೆಲಸಗಳನ್ನ ಮುಂದುವರಿಸಿ ಪ್ರಾಮಾಣಿಕವಾಗಿ
ನಾವು ಪ್ರಾಮಾಣಿಕವಾಗಿರುವಂತದ್ದನ್ನ ಮತ್ತು ಪ್ರಾಮಾಣಿಕವಾಗಿ ನಡೀತಾ ಇರೋದನ್ನ ಗೌರವಿಸ್ತೀವಿ ಮತ್ತು ವಂದಿಸ್ತೀವಿ. ಏನು ಭ್ರಷ್ಟಾಚಾರ ನಡೀತಾ ಇದೆ, ಏನು ಅನ್ಯಾಯ ನಡೀತಿದೆ, ಅವುಗಳನ್ನ ತಡೆಯೋದಕ್ಕೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಸೈನಿಕರು ಸದಾ ಸಿದ್ಧ ಇದ್ದಾರೆ. ಇವತ್ತು ಇಷ್ಟು ಜನ 11 ಜನವೂ ಕೂಡ ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗೋದಕ್ಕೆ ಸಿದ್ಧ ಇದ್ರು. ಅವರು ಹೋಗೋಣ ಸರ್ ಅಂತಾನು ಕೂಡ ನನಗೆ ಧೈರ್ಯವಂತರಾಗಿ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ನಮ್ದು ಯಾವುದು ಕೇಸ್ ಆಗಿಲ್ಲ. ಇವತ್ತು ನಮ್ಮನ್ನ ಅಲ್ಲಿ ಸ್ಟೇಷನ್ ಅಲ್ಲಿ ಕರ್ಕೊಂಡು ಒಂದು 1/2 ಗಂಟೆ 1 ಗಂಟೆ ಕೂರಿಸಿ ಮಾತುಕತೆ ಮಾಡಿ ಈ ತರದೆಲ್ಲ ಆಗಿದೆ ಅಂತ ನಾವು ತಿಳಿ ಹೇಳಿದ ಮೇಲೆ ನಮ್ಮನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೂಲಕ ಮುಂದಿನ ನಿರ್ಧಾರಗಳನ್ನ ನಾವು ಚರ್ಚೆ ಮಾಡಿ ನಾವು ಮುಂದುವರಿಸ್ತೀವಿ. ಯಾವುದೇ ದೌರ್ಜನ್ಯಗಳು ಜನರ ಮೇಲೆ ಸಾಮಾನ್ಯ ಜನರ ಮೇಲೆ ಆಗೋದನ್ನ ನಾವು ತಪ್ಪಿಸೋದಕ್ಕೆ ಸದಾ ಇದ್ದೀವಿ. ಜನರು ಕೂಡ ಹೆದರ್ಕೋಬಾರ್ದು. ನಿಮಗೆ ದೌರ್ಜನ್ಯ ಆಗ್ತಾ ಇದ್ರೆ, ಮೋಸ ಆಗ್ತಾ ಇದ್ರೆ, ವಂಚನೆ ಆಗ್ತಾ ಇದ್ರೆ ನೀವು ಅವರ ಹೈಯರ್ ಅಫೀಷಿಯಲ್ಗೆ ಹೋಗ್ಬೇಕು, ಬರಹದ ಮೂಲಕ ಕಂಪ್ಲೇಂಟ್ ಕೊಡಬೇಕು. ಈ ಇಂಥದ್ದನ್ನ ವ್ಯವಸ್ಥೆಯನ್ನು ನಾವು ಸರಿದಾರಿಗೆ ತರೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಸುಮಾರು 50-60 ಜನ ಬಂದಿದ್ದಾರೆ. ನಮ್ಮ 11 ಜನ ನಾವೇ ಹೇಳ್ತಾ ಇದ್ದೀವಿ, ನಾವು ಬರೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಎಲ್ಲ ವೆಹಿಕಲ್ ಅಲ್ಲಿ ಬಂದು ನಮ್ಮನ್ನ ಮುತ್ತಿಗೆ ಹಾಕಿದ್ರು. ನಾವು ಅಲ್ಲಿ ಲೈವ್ ಮಾಡೋದಕ್ಕೂ ಆಗಲಿಲ್ಲ. ನೀವು ಲೈವ್ ಮಾಡಿದ್ರೆ ಅದೆಲ್ಲನೂ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಆಗಿದೆ. ಲೈವ್ ಮಾಡೋಕ್ಕೂ ಕೂಡ ನಮಗೆ ಬಿಡಲಿಲ್ಲ. ನಮ್ಮ 2 ಫೋನ್ಗಳನ್ನ ಕೂಡ ಕಿತ್ಕೊಂಡಿದ್ರು. ಈ ತರದ ವಾತಾವರಣವನ್ನ, ಭಯದ ವಾತಾವರಣವನ್ನ ನಿರ್ಮಾಣ ಮಾಡೋದಕ್ಕೆ ಯಾರಿಗೂ ಕಾನೂನಿಲ್ಲ. ನಾವು ತಪ್ಪು ಮಾಡಿದ್ರೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ, ಅವ್ರು ತಪ್ಪು ಮಾಡಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಆ ರೀತಿ ಮುಂದುವರಿಬೇಕೆ ಹೊರತು ನಾವೇನೋ ಕಳ್ಳರು, ದರೋಡೆಕೋರರು ಅಥವಾ ಮತ್ತೊಬ್ಬರು ಯಾರೋ ಮೋಸಗಾರರು ಏನೋ ಕೊಲೆ ಮಾಡಿದೀವಿ ಅನ್ನೋ ರೀತಿಯಲ್ಲಿ 56 ಜನ ಬಂದ್ಬಿಟ್ಟು ನಮ್ಮನ್ನ ಆ ಸ್ಥಿತಿಯಲ್ಲಿ ಹಿಡಿದಿದ್ರು. ಹಾಗಾಗಿ ಬಂಧುಗಳೇ, ಹಾಗಾಗಿ ಇದಕ್ಕೆ ಯಾವುದಕ್ಕೂ ಕೂಡ KRS ಪಕ್ಷ ಯಾವುದಕ್ಕೂ ಕೂಡ ಅಂಜಲ್ಲ. ನಾವು ಕೂಡ ಧೈರ್ಯವಾಗಿ ಆ ಎಲ್ಲವನ್ನು ಎದುರಿಸಿದ್ವಿ, ಧೈರ್ಯವಾಗಿ ಮಾತಾಡಿದ್ದೀವಿ ಮತ್ತು ಧೈರ್ಯವಾಗಿ ಜೈಲಿಗೆ ಹೋಗೋದಕ್ಕೂ ಕೂಡ ಸದಾ ಸಿದ್ಧ ಇದ್ದೀವಿ. ಹಾಗಾಗಿ ಇಂಥದ್ದು ಯಾವುದಕ್ಕೂ ಕೂಡ ಇನ್ನೇನಕ್ಕೂ ಇದಕ್ಕೇನು ಎದರಲ್ಲ. ನಮ್ಮ ತಪ್ಪಾಗಿದ್ರೆ ಅವರು ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಜೈಲಿಗೆ ಕಳಿಸ್ಲಿ, ಅವ್ರ ತಪ್ಪಾಗಿದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ಅದು ಏನಾಗುತ್ತೋ ಕೇಸ್ ಆಗಲಿ, ಅವರು ಸಾಚ ಆಗಿದ್ರೆ ಅದು ಮುಂದುವರ್ಕೊಂಡು ಹೋಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬಂಧುಗಳೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಈ ವಿಡಿಯೋವನ್ನು ನಾವು ಇವತ್ತು ಗದಗಿಂದ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದಿಷ್ಟೇ, ಯಾವುದೇ ಅನ್ಯಾಯ, ಮೋಸ, ವಂಚನೆ, ಅಕ್ರಮ ಏನೇ ನಡೀತಾ ಇದ್ರು ಅವುಗಳನ್ನು ವಿಡಿಯೋ ಮಾಡಿ ಅದನ್ನ ಅಲ್ಲಿನ ಯಾರು ಮೇಲಾಧಿಕಾರಿಗಳಿದ್ದಾರೆ ಅವ್ರ ಮೇಲಾಧಿಕಾರಿಗಳಿಗೆ ತಲುಪಿಸುವಂತ ಕೆಲಸ ಮಾಡಬೇಕು. ಅವ್ರ ಹತ್ರ ವಾದ ವಿವಾದ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಮೋಸ ಮಾಡ್ತಾ ಇರ್ತಾರೆ, ಯಾರು ವಂಚನೆ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಯಾರ ಹತ್ರನು ಕೂಡ ನೀವು ಮೋಸ ವಂಚನೆ ಯಾವುದನ್ನು ಕೂಡ ಅವ್ರ ಹತ್ರ ಪ್ರಶ್ನೆ ಮಾಡೋ ಅವಕಾಶ ಇಲ್ಲ. ನೀವು ಅವ್ರು ಮೋಸ ಮಾಡಿದ್ದಾರೆ ಅಂತೇಳಿ ಅವರ ಮೇಲಾಧಿಕಾರಿಗೆ ನೀವು ಕಂಪ್ಲೇಂಟ್ ಕೊಡಬೇಕೇ ಹೊರತು ಅವ್ರು ಮೋಸ ಮಾಡಿದರೆ ನೀವು ಯಾಕೆ ಮೋಸ ಮಾಡಿದಿರಿ ಅಂತೇಳಿ ನೀವು ಅವ್ರ ಜೊತೆ ವಾದ ವಿವಾದ ಚರ್ಚೆಗೆ ಹೋಗ್ಬೇಡಿ. ಅವರು ನಿಮ್ಮ ಮೇಲೆ ಯಾವುದಾದ್ರೂ ಸುಳ್ಳು ಕೇಸಿನ ಮೇಲೆ ನಿಮ್ಮನ್ನು ಹಾಕ್ಬೋದು. ಹಾಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಹೇಳೋದಿಷ್ಟೇ, ನೀವು ಜಾಣತನದಿಂದ ಯಾರಾದರೂ ಮೋಸ ಮಾಡ್ತಿದ್ರೆ ವಿಡಿಯೋ ಮಾಡಿ ಅದನ್ನು ಹೈಯರ್ ಅಫೀಷಿಯಲಿ ಕಳಿಸಿ, ಪತ್ರದ ಮೂಲಕ ವ್ಯವಹಾರ ಮಾಡಿ, ಏನು ಜೋಸೆಫ್ ಅವರೇ ಪತ್ರದ ಮೂಲಕ ಅದನ್ನು ಕೊಡಿ, ಅದೇನೇ ಆಗಿದ್ರು ಅದು ಮುಂದುವರಿಕೊಂಡು ಹೋಗಿ. ಹಾಗಾಗಿ ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು. ಈಗಾಗಲೇ ಚುನಾವಣೆಗಳು ಹತ್ರ ಬರ್ತಾ ಇದೆ. 2023 ನಾವು ಈಗಾಗಲೇ ರವಿಕೃಷ್ಣರೆಡ್ಡಿಯವರಾಗಿರ್ಬೋದು, ನಾನಾಗಿರ್ಬೋದು, ಅನೇಕ ಜನ ನಮ್ಮ ಲಿಂಗೇಗೌಡರಾಗಿರ್ಬೋದು, ಸುಮಾರು ಜನ ಪದಾಧಿಕಾರಿಗಳು, ಜನರು, ಮಂಜುನಾಥ್ ನನ್ನ ಜೊತೆ ಮನೆಯನ್ನು ಬಿಟ್ಟು ಕರುನಾಡು ಕಟ್ಟೋಣ ಮೂಲಕ ಅಥವಾ ದೇಣಿಗೆ ಸಂಗ್ರಹದ ಮೂಲಕ, ಕರ್ನಾಟಕ ಜನ ಚೈತನ್ಯ ಯಾತ್ರೆ ಮೂಲಕ, ಕನ್ನಡೋತ್ಸವದ ಮೂಲಕ ಈ ನಾಡನ್ನು ಕಟ್ಟಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. 2023 ಚುನಾವಣೆ ಹತ್ರ ಬರ್ತಾ ಇದೆ. ದಯವಿಟ್ಟು ಕಾರ್ಯಕರ್ತರೆಲ್ಲರೂ ಕೂಡ ಅದರ ಕಡೆಗೆ ಗಮನ ಹರಿಸಬೇಕು, ಮೆಂಬರ್ಶಿಪ್ ಅನ್ನು ರೈಸ್ ಮಾಡಬೇಕು. ಗದಗ ಜಿಲ್ಲೆಯಲ್ಲಿ ಇನ್ನು 1 5,000 ಅಧಿಕ ಮೆಂಬರ್ಶಿಪ್ ಅನ್ನು ನೀವು ಮಾಡಬೇಕು. ಆಗ ಮಾತ್ರನೇ ಈ ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಮಾತ್ರ ಇದನ್ನೆಲ್ಲ ಶುದ್ಧೀಕರಿಸಕ್ಕಾಗುತ್ತೆ. ಆಗ ಮಾತ್ರ ನಾವು ಪಾರದರ್ಶಕವಾದ ಮತ್ತು ಪ್ರಾಮಾಣಿಕವಾದ ಮತ್ತು ಪ್ರಾದೇಶಿಕವಾದ ಆಡಳಿತವನ್ನು ತರಕ್ಕಾಗುತ್ತೆ. ಈ ಅನ್ಯಾಯಗಳನ್ನು, ಅಕ್ರಮಗಳನ್ನು ತಪ್ಪಿಸ್ಬೇಕು ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ತಡೆಯೋದಕ್ಕೆ ಸಾಧ್ಯ. ನಾವು ಎಷ್ಟೇ ಕೆಲಸಗಳನ್ನು ಮಾಡ್ತಿದ್ರು ಕೂಡ ಮೋಸ ವಂಚನೆಗಳು ಪ್ರತಿದಿನವೂ ನಡೀತಾ ಇರುತ್ತೆ. ಕಳ್ಳರು, ಕಾಕರು, ಮೋಸರು, ವಂಚನೆ ಮಾಡೋರು, ಭ್ರಷ್ಟಾಚಾರಿಗಳು ಯಾವತ್ತಿದ್ರೂ ಸಿಗಾಕೊಳ್ಳಬೇಕು. ಸತ್ಯ ಮತ್ತು ಪ್ರಾಮಾಣಿಕತೆ ಯಾವತ್ತಿದ್ರೂ ಗೆಲ್ಲುತ್ತೆ. ನಿಮ್ಮ ಸ್ವಂತ ದುಡಿಮೆಯಿಂದ ನಾವೆಲ್ಲರೂ ಬದುಕೋಣ. ಕನ್ನಡ ನಾಡಿಗೋಸ್ಕರ ನಮ್ಮ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧ ಆಗೋಣ. ನಾವೆಲ್ಲರೂ ಕನ್ನಡ ನಾಡಿಗೆ, ಈ ಕನ್ನಡ ನುಡಿ, ನೆಲ, ಜಲ, ಸಂಪನ್ಮೂಲ ಸಂರಕ್ಷಣೆಗೆ ಭ್ರಷ್ಟಾಚಾರಗಳಿಂದ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧ ಆಗಿದ್ದೀವಿ. ನಾವು ಮನೆ ಮಠ ಬಿಟ್ಟು ಆಲ್ರೆಡಿ ನಾವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ, ಅದಕ್ಕೂ ಕೂಡ ಸಿದ್ಧಗೊಂಡಿದ್ದೀವಿ. ಹಾಗಾಗಿ ಯಾವ ಹಿಂಜರಿಕೆಯೂ ಇಲ್ಲ, ಅನ್ಯಾಯವನ್ನು ಹಿಮ್ಮೆಟ್ಟಿಸ್ತೀವಿ. 2023 ಈ ಕುಸಿತ ಇರುವಂತ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಆ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡೇ ಮಾಡ್ತಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ.
ಕರ್ನಾಟಕ ರಾಷ್ಟ್ರಮಿತಿ ಪಕ್ಷಕ್ಕೆ ಭ್ರಷ್ಟರೇ ಭ್ರಷ್ಟರೇ ನಾಡ ಪ್ರೇಮಿಗಳೇ ನಾಡ ಪ್ರೇಮಿಗಳೇ ಲಂಚ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕುವೆಂಪು ಅವರ ಸರ್ವೋದಯ ಕರ್ನಾಟಕ ಕುವೆಂಪು ಅವರ ಸರ್ವೋದಯ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಅಂಬೇಡ್ಕರ್ ಅವರ ಸೌಹಾರ್ದ ಕರ್ನಾಟಕ ಅಕ್ರಮ ಮುಕ್ತ ಕರ್ನಾಟಕ ಅಕ್ರಮ ಮುಕ್ತ ಗದಗು ಭ್ರಷ್ಟಾಚಾರ ಮುಕ್ತ ಗದಗು ದೌರ್ಜನ್ಯ ಮುಕ್ತ ಗದಗು ದೌರ್ಜನ್ಯ ಮುಕ್ತ ಗದಗು ಕನ್ನಡಾಂಬೆಗೆ ಕನ್ನಡಾಂಬೆಗೆ ಕನ್ನಡ ಭುವನೇಶ್ವರಿಗೆ ಕನ್ನಡ ಭುವನೇಶ್ವರಿಗೆ ಜೈ ಕರ್ನಾಟಕ ಜೈ ಕನ್ನಡ ಕ್ಲೋಸ್ ಮಾಡಿದ್ರಾ ಇಲ್ಲ ಸ್ಥಾನ ಫಿನಿಶ್ ಆಗಿದೆ.